ಜೆಡಿಎಸ್ ಇಂದ ಕೋಲಾರಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದು ತೀರ್ಮಾನ ಆಗಿಲ್ಲ, ಇವತ್ತು ನಾಳೆ ತೀರ್ಮಾನ ಆಗತ್ತೆ. ನಮಗೇನು ಬಿಜೆಪಿ ಆದರೂ ಒಂದೇ, ಜೆಡಿಎಸ್ ಆದರೂ ಒಂದೇ, ಬಿಜೆಪಿಗಾದರೂ ಆಗ್ಬೋದು, ಜೆಡಿಎಸ್ಗಾದರೂ ಆಗ್ಬೋದು, ಆಗ್ತಕ್ಕಂಥ ನಿರ್ಧಾರ ಇವತ್ತು ನಾಳೆ ತೀರ್ಮಾನ ಆಗುತ್ತೆ. ಈಗ ನಮಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನಿದೆ, ಈಗಾಗಲೇ ಸೀಟಿಗೆ ಹೋಗಿ ಜೆಡಿಎಸ್ ಇಂದ ಕೋಲಾರಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದು ತೀರ್ಮಾನ ಆಗಿಲ್ಲ, ಇವತ್ತು ನಾಳೆ ತೀರ್ಮಾನ ಆಗತ್ತೆ. ನಮಗೇನು ಬಿಜೆಪಿ ಆದರೂ ಒಂದೇ, ಜೆಡಿಎಸ್ ಆದರೂ ಒಂದೇ, ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ, ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸಿದ್ಧತೆ ರೆಡಿ ಆಗಿದೆ. ನಾವೆಲ್ಲ ಸ್ವಾಗತಿಸಿದ್ದೀವಿ, ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಸರ್, ತಮ್ಮ ಹೆಸರು ಸಹ ಮುಂಚೂಣಿಯಲ್ಲಿ ಬರ್ತಾ ಇದೆ ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ. ಈಗ ಏನು ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ನಮ್ಗೇನು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೆ, ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೆ. ಈಗಾಗಲೇ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ನಡೆದಿದೆ, ಬಿಜೆಪಿಗಾದರೂ ಆಗ್ಬೋದು, ಜೆಡಿಎಸ್ಗಾದರೂ ಆಗ್ಬೋದು, ಆಗ್ತಕ್ಕಂಥ ನಿರ್ಧಾರ ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಯಾವ್ದು ಅಲ್ಲಿ ಕೋಲಾರಲ್ಲಿ ಈಗೇನು ಬಿಜೆಪಿಗಾದ್ರೆ ಯಾರಿಗೆ ಕೊಟ್ಟರು ಮಾಡ್ಬೇಕಂತ ನಮಗೆ ಸೂಚನೆ ಇದೆ. ನಾವೇನು ಇಂಥವ್ರಿಗೆ ಕೊಡ್ಬೇಕಂತ ಹೇಳಿಲ್ಲ. ಈಗಾಗಲೇ ಇರ್ತಕ್ಕಂಥ ನಮ್ಮ ಎಂ ಪಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ. ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀವಿ ಅಂದ್ರೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ವಿ.